ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದಕ್ಕೆ ದನ ಹಾಗೂ ಪ್ರಾಣಿಗಳ ಕೊಬ್ಬನ್ನು ಹಾಕಿರುವಂತಹ ಪ್ರಕರಣ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಸುಪ್ರೀಂ ಕೋರ್ಟ್ ಸಮಿತಿಯನ್ನು ರಚಿಸಿ ಅಂತ ಜಗನ್ ದೆಹಲಿಗೆ ಹೋದರೆ ಸಿಬಿಐ ತನಿಖೆ ಆಗಲಿ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ. ನಾನ್ ವೆಜ್ ಲಡ್ಡು ಬಗ್ಗೆ ಕೇಂದ್ರ ಸರ್ಕಾರ ರಿಪೋರ್ಟನ್ನು ಕೇಳಿದೆ. ಇದೆಲ್ಲದರ ಮಧ್ಯೆ ಅಯೋಧ್ಯೆಗೂ ಇದೇ ಲಡ್ಡನ್ನು ಕಳಿಸಿದ್ದು ತಿಮ್ಮಪ್ಪನ ಸನ್ನಿಧಿಯಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ರು ಅನ್ನೋ ಕಠೋರ ಸತ್ಯಗಳು ಕೂಡ ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಧರ್ಮದ ಅಂಕುಶವಿಲ್ಲ, ಇಲ್ಲಿ ಭಕ್ತಿಯೊಂದೇ ಭಕ್ತರ ಸಾರ. ಅದಕ್ಕೆ ಮಡಿ ಮೈಲಿಗೆಯನ್ನು ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ನಾನ್ ವೆಜ್ ತಿನ್ನೋರು ಕೂಡ ತಿಮ್ಮಪ್ಪನ ಸನ್ನಿಧಿಗೆ ಹೊರಟಾಗ ಮಡಿ ಮೈಲಿಗೆಯಲ್ಲಿ ಇರ್ತಾರೆ. ಅಷ್ಟು ನಂಬಿಕೆಯ ತಿಮ್ಮಪ್ಪನಿಗೆ ನಾನ್ ವೆಜ್ ನೈವೇದ್ಯ ಇಟ್ಟಿದ್ದಾರೆ. ತಿಮ್ಮಪ್ಪ ಕಾಪಾಡಪ್ಪ ಅಂತ ಬರೋ ಕೋಟ್ಯಾಂತರ ಭಕ್ತರಿಗೂ ನಾನ್ ವೆಜ್ ಲಡ್ಡು ತಿನ್ನಿಸಿದ್ದಾರೆ. ಹಣ ಉಳಿಸೋದಕ್ಕೆ ಹೋಗಿ ದನದ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆಯಲ್ಲಿ ಮಿಂದೆದ್ದ ಪ್ರಸಾದವನ್ನ ಭಕ್ತ ಸಮೂಹಕ್ಕೆ ಹಂಚಿದ್ದಾರೆ. ಕಡಾನ ತಿರುಮಲ ಲಡ್ಡು ಕೂಡ ನಾಸಿ ರಕಂ, ನಾಕೈತೆ ಆಶ್ಚರ್ಯವೇಸ್ತುಂದಿ. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని ఏది గీగు బదులు. నూరారు లడ్డుల మధ్య తిమ్మప్పన ఒందే ఒందు లడ్డు ఇట్రు అదన్న కండు హిడిబోదిట్టు. యాకంద్రే మహాప్రసాదద గమలే హాగిరుతిట్టు. ఆద్రే ఇంతా ప్రసాదద లడ్డువిగే ಸೋಯಾಬೀನ್, ಸೂರ್ಯಕಾಂತಿ ಬೀಜದ ಎಣ್ಣೆ, ಮೈದಾ ಹಿಟ್ಟು, ತೆಂಗಿನಕಾಯಿ ಎಣ್ಣೆ ಬಳಸಿದ್ರಂತೆ. ಇಷ್ಟೇ ಆದ್ರೆ ಪರವಾಗಿಲ್ಲ, ಮೀನಿನ ಎಣ್ಣೆಯನ್ನೂ ಬಳಸ್ತಿದ್ರು. ಪಾಮ್ ಆಯಿಲ್ ಜೊತೆ ದನದ ಕೊಬ್ಬು ಹಾಕ್ತಿದ್ರು, ಅಂದ್ರೆ ಹಸುವಿನ ಮೂಳೆಯಿಂದ ತೆಗೆದ ಕೊಬ್ಬನ್ನೂ ಲಡ್ಡುಗೆ ಬಳಸ್ತಿದ್ರು. ಇಷ್ಟೇ ಅಲ್ಲ, ಪ್ರಾಣಿಗಳ ಮಾಂಸದಲ್ಲಿ ಸಿಗುವ ಎಣ್ಣೆಯನ್ನೂ ತುಪ್ಪದ ರೀತಿ ಮಿಕ್ಸ್ ಮಾಡಿದ್ದರಂತೆ. ಆಂಧ್ರ ಸಿಎಂ ನಾಯ್ಡು ನೇರವಾಗಿ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದ್ದಾಗಲೇ ನಾನ್ ವೆಜ್ ಲಡ್ಡು ಪೂರೈಕೆ ಆಗಿದ್ದು ಅಂದ್ರು. ಸಮಗ್ರ ತನಿಖೆ ಮಾಡಿ ಒಬ್ಬರನ್ನೂ ಬಿಡಲ್ಲ, ಶಿಕ್ಷೆ ಕೊಡಿಸ್ತೀವಿ ಅಂತ ಶಪಥಾನು ಮಾಡಿದ್ದಾರೆ. ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸನಾತನ ಧರ್ಮ ರಕ್ಷಣಾ ಮಂಡಳಿ ರಚಿಸೋ ಸುಳಿವು ಕೊಟ್ಟಿದ್ದಾರೆ. ದಿಸ್ ಇಸ್ ಅನಿಮಲ್ ಫ್ಯಾಟ್, ಫಿಶ್ ಆಯಿಲ್ ಅಂಡ್ ಆಫ್ ಕೋರ್ಸ್ ಅಮೌಂಟ್ ಯು ನೋ ಬೀಫ್ ಫ್ಯಾಟ್ ಅಂಡ್ ಪಿಗ್ ಫ್ಯಾಟ್ ಫಿಶ್ ಆಯಿಲ್ ಎಲಿಮೆಂಟ್ಸ್ ಆಫ್ ಬೋತ್ ದಿಸ್ ಥಿಂಗ್ಸ್ ಆಲ್ ತ್ರೀ ಅಂಡ್ ವಿ ಆರ್ ಕ್ವೈಟ್ ಹರ್ಟ್. It's not just about Prasad today. Maybe there were a lot of liquors were supplied, non-vegetarian was supplied, and people were having parties there. And if someone raises their voice, it will be with their muscle power they used to keep them down. And all these things came out. ಯಾವಾಗ ಲಡ್ಡು ಲಡಾಯಿ ಜೋರಾಯ್ತು, ಜಗನ್ ನೇತೃತ್ವದ ವೈಎಸ್ಆರ್ ಸಿಪಿ ನಾಯಕರೇ ಆಂಧ್ರ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ನ್ಯಾಯಮೂರ್ತಿ ಅಥವಾ ಹೈಕೋರ್ಟ್ ಸಮಿತಿ ತನಿಖೆ ಮಾಡಬೇಕು ಅಂತ ಜಗನ್ ಪಕ್ಷದವರು ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಾಯ್ಡು ನೀಚ ರಾಜಕಾರಣಿ ಅಂತಾನೆ. ಪ್ರಧಾನಮಂತ್ರಿಗೂ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೂ ಜಗನ್ ನಾಯ್ಡು ಸತ್ಯ ತಿರುಚಿದ್ದು ತನಿಖೆ ಮಾಡಿಸಿ ಅಂತ ಪತ್ರ ಬರೆದಿದ್ದಾರೆ. ಎಂದಿಗಂತೆ ಚಂದ್ರಬಾಬು ನಾಯ್ಡು ಅನ್ನೋ ವ್ಯಕ್ತಿ ಎಂಥ ದುರ್ಮಾರ್ಗುಡು, ಎಂಥ ಅನ್ಯಾಯಸ್ಥರು ಅನಂತೇ ಸಿಂಗ ದೇವುಡಿನಿ ಕೂಡ ರಾಜಕೀಯಾಲ ಕೋಸಂ ವಾಡುಕೋಗಲಗಾಲಿ ಅನ್ನ ಆಲೋಚನ ಚೇಯಗಲಿಗಿನ ವ್ಯಕ್ತಿ ಪ್ರಪಂಚ ಚರಿತ್ರಲ್ಲೂ ಎವಡು ಉಂಡಡು. ತಿರುಪತಿ ಲಡ್ಲು ಆನಿಮಲ್ ಫ್ಯಾಟ್ ಗೀಕ್ ಬದಲು ವಾಡಿನಾರನಿ ಇದೇ ಪೆದ್ದ ಮನಿಷಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಹೋದಾಲೋ ಉಂಟೂ ಒಕ ಮುಖ್ಯಮಂತ್ರಿಗಾ ತಾನು ಮಾತಾಡಿನ ಮಾಟಲಿವೆ. ನಿಜಂಗಾ ಒಕ ಮುಖ್ಯಮಂತ್ರಿಗಾ ಉನ್ನ ವ್ಯಕ್ತಿ ಈ ಮಾದರಿಗಾ ಅಪದ್ದಲಾಡ್ಡಂ ಧರ್ಮಮೇನಾ? I myself am writing a letter to the Prime Minister. Myself am writing a letter to the Chief Justice of India also. Also explaining explaining to them as to how Chandrababu Naidu has twisted the facts and why action should not be taken on Chandrababu Naidu for having done so. ತಿಮ್ಮಪ್ಪನ ಪ್ರಸಾದ ನಾನ್ ವೆಜ್ ಆಗಿದ್ದು, ತಿಮ್ಮಪ್ಪನ ಗರ್ಭಗುಡಿಗೆ ಮೀನಿನ ಎಣ್ಣೆ ನೈವೇದ್ಯ ಕೊಟ್ಟು ಮಲಿನ ಮಾಡಿದ್ದು ಘೋರ ಅಪರಾಧ. ನಾಯ್ಡು ಮಾತು ಸತ್ಯಾನೋ, ಜಗನ್ ಹೇಳ್ತಿರೋದು ನಿಜಾನೋ ಗೊತ್ತಿಲ್ಲ. ಪ್ರಕರಣವನ್ನ ಸಿಬಿಐಗೆ ಕೊಡಿಯಂತ ಜಗನ್ ಸಹೋದರಿ ಕೇಂದ್ರಕ್ಕೆ ಆಗ್ರಹಿಸಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಕೂಡ ನಾಯ್ಡು ಸರ್ಕಾರದಿಂದ ವರದಿ ಕೇಳಿದ್ದಾರೆ. Therefore, the Congress party has taken upon itself very seriously. We are demanding a CBI inquiry into this issue.
because it is not a small issue. It does not pertain to a small group of people, but to crores of people. कुछ जगह पर रिपोर्ट हुआ है, तो जैसे ही ये खबर मुझे मिली, मैंने चंद्रबाबू नायडू जी से बात की, उनसे मैंने डिटेल उसकी ली है, और मैंने उनको कहा है कि आप तुरंत एक जो आपके पास अवेलेबल रिपोर्ट है, वो रिपोर्ट आप मुझे भेज दें, उस रिपोर्ट को मैं एग्जामिन भी करूंगा, स्टेट रेगुलेटर से भी बातचीत करूंगा, उसके सारे पहलुओं को ध्यान में रख करके सूटेबल एक्शन विल बी टेकन अकॉर्डिंगली, जो भी कानून के दायरे में और जो भी हमारी नियमावली फूड सेफ्टी स्टैंडर्ड्स अथॉरिटी ऑफ इंडिया के तहत आती है, उसके तहत हम इस पर कार्रवाई करेंगे. 2019 2023 नॉन वेज प्रसाद, ಅಯೋಧ್ಯೆ ರಾಮಮಂದಿರ ಉದ್ಘಾಟನೆಗೂ ಲಡ್ಡು ಪೂರೈಕೆ. 2019 2023 ಭಗವಂತನ ಪ್ರಸಾದದಲ್ಲಿ ಮಹಾಪ್ರಮಾದವೇ ನಡೆದಿದೆ ಅಂತ ಹೇಳಲಾಗ್ತಿದೆ. ತಿರುಪತಿ ಪ್ರಸಾದದ ಕಿಚ್ಚು ಧಗಧಗಿಸ್ತಿರೋ ಹೊತ್ತಲ್ಲೇ ದೇಗುಲದ ಮಾಜಿ ಅರ್ಚಕ ರಮಣ ದೀಕ್ಷಿತಲ್ಲೂ ಕೂಡ ಹೊಸ ಬಾಂಬ್ ಹಾಕಿದ್ದಾರೆ. ಇನ್ನೊಂದು ಕಡೆ ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನೆಗೂ 100,000 ಲಡ್ಡು ಪೂರೈಕೆಯಾಗಿತ್ತು. ಇದು ಬಹುದೊಡ್ಡ ಅಂತಾರಾಷ್ಟ್ರೀಯ ಪಿತೂರಿಯಾಗಿದೆ. ಸನಾತನ ಧರ್ಮದ ಮೇಲಿನ ದಾಳಿಯಂತ ರಾಮಜನ್ಮಭೂಮಿಯ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಆಕ್ರೋಶ ಹೊರಹಾಕಿದ್ದರು. ಕೌ ಘೀ, ವಿಚ್ ಇಸ್ ಪ್ರಿಸ್ಕ್ರೈಬ್ಡ್ ಬೈ ದ ಆಗಮ ಶಾಸ್ತ್ರ ಟು ಬಿ ಯೂಸ್ಡ್ ಫಾರ್ ಪ್ರಿಪರೇಷನ್ ಆಫ್ ಪ್ರಸಾದ, ಹ್ಯಾಸ್ ಬೀನ್ ಅಡಲ್ಟ್ರೇಟೆಡ್ ವಿತ್ ಸೋ ಮೆನಿ ಇಂಪ್ಯೂರಿಟೀಸ್ ಅಂಡ್ ಆಫ್ ಚೀಪ್ ಕ್ವಾಲಿಟಿ, ಅಂಡ್ ದಿಸ್ ಹ್ಯಾಸ್ ಬೀನ್ ಅಬ್ಸರ್ವ್ಡ್ ಬೈ ಮೀ ಸಿನ್ಸ್ ಸೆವೆರಲ್ ಇಯರ್ಸ್ ಬಿಫೋರ್, ಅಂಡ್ ಐ ಬ್ರಾಟ್ ಇಟ್ ಟು ದ concern of the concerned officers and the chairman of the trust board, but they didn't care about this. Na isme jo hai ye charbi milaya gaya hai aur machli ka tel milaya gaya hai, ye hamare antar main samjhta hu antarrashtriya sadyant hai, hamare jo sanatan dharma hai is par kuthara ghat hai aur iski bade gambhirta se sarkar ko lena chahiye. ಮಾಜಿ ಸಿಎಂ ಜಗನ್ ತಪ್ಪೇ ಆಗಿಲ್ಲ ಅಂತಿದ್ರೆ ಖುದ್ದು ಟಿಟಿಡಿ ಆಡಳಿತಾಧಿಕಾರಿ ಶ್ಯಾಮಲರಾವ್ ಲಡ್ಡುಗೆ ನಾನ್ ವೆಜ್ ಎಣ್ಣೆ ಹಾಕಿರೋದು ನಿಜ ಅಂದ್ರು. ಇಕ್ಕಡ ಅಂದರೆತೋನಿ ಮಾತಾಡಿ ಫೀಡ್ಬ್ಯಾಕ್ ತೀಸ್ಕೊಂಡೆ ಈ ಕ್ವಾಲಿಟಿ ಬಾಲೇದನೇದಿ ಚಾಲಾ ಮಂದಿ ಫೀಡ್ಬ್ಯಾಕ್ ಇವ್ವಡಂ ಜರಿಗಿಂದಿ. ಸೋ ಅಂದರಿಕಿ ಕೂಡ ವಾರ್ನಿಂಗ್ ಇಪ್ಪಿಂಚಿ ಇಚ್ಚಿ ಗಟ್ಟಿಗಾ ಚೆಪ್ಪಿ ಮೀರು ಕ್ವಾಲಿಟಿ ಸಪ್ಲೈಸ್ ಚೆಯ್ಯಕಪೋತೇ ಮಿಮ್ಮಲ್ನಿ ಬ್ಲಾಕ್ ಲಿಸ್ಟ್ ಚೇಸ್ತಾಮು ಅನಿ ಚೆಪ್ಪಡಂ ಜರಿಗಿಂದು. ಹೇಳುತ್ತಾ ಹೋದ್ರೆ ತಿರುಪತಿ ತಿರುಮಲವಾಸನನ್ನ ಎಷ್ಟು ಮೈಲಿಗೆ ಮಾಡಿದ್ರು ಅನ್ನೋ ಪುರಾಣಕ್ಕೆ ಕೊನೆನೇ ಇಲ್ಲ. ಕೋಟ್ಯಾಂತರ ಭಕ್ತರಿಗೆ ಪಾಪಿಗಳು ನಾನ್ ವೆಜ್ ಲಡ್ಡು ತಿನ್ನಿಸಿರೋದಂತೂ ಸತ್ಯ. ಈಗ ತನಿಖೆ ಆಗ್ತಿದ್ದು ದುಷ್ಟರಿಗೆ ದೇವರೇ ಶಿಕ್ಷೆ ಕೊಡಿಸೋ ಕಾಲ ದೂರವಿಲ್ಲ. ಇಷ್ಟೆಲ್ಲದರ ನಡುವೆ ಭಕ್ತರ ಆತಂಕವನ್ನ ದೂರ ಮಾಡಿದ್ದು ಕರ್ನಾಟಕದ ನಮ್ಮ ಹೆಮ್ಮೆಯ ಶುದ್ಧ ನಂದಿನಿ ತುಪ್ಪ. ತಿರುಪತಿ ತಿರುಮಲ ದೇವಸ್ಥಾನಕ್ಕೆ August 29 ನಮ್ಮ ಕರ್ನಾಟಕದ ಶುದ್ಧ ನಂದಿನಿ ತುಪ್ಪ ಸಪ್ಲೈ ಆಗ್ತಿದೆ. ಇನ್ಮುಂದೆ ನಂದಿನಿ ತುಪ್ಪವನ್ನ ಮಾತ್ರ ಬಳಸಲು ನಾಯ್ಡು ಸರ್ಕಾರ ಆದೇಶವನ್ನೂ ಮಾಡಿದೆ. ಇನ್ನು ಕರ್ನಾಟಕದಲ್ಲೂ ಸಿದ್ದರಾಮಯ್ಯ ಸರ್ಕಾರ ಹೊಸ ಆದೇಶ ಮಾಡಿದೆ. ರಾಜ್ಯದ ಎಲ್ಲಾ ದೇವಾಲಯಗಳಲ್ಲೂ ಶುದ್ಧ ನಂದಿನಿ ತುಪ್ಪವನ್ನೇ ಬಳಸಬೇಕು. ರಾಜ್ಯದಲ್ಲಿ ಶುದ್ಧ ನಂದಿನಿ ತುಪ್ಪ ಬಳಸಿ ಪ್ರಸಾದ ತಯಾರಿಸಬೇಕು. ದೇವರ ಸೇವೆ ದೀಪಗಳಿಗೂ ನಂದಿನಿ ತುಪ್ಪವನ್ನೇ ಬಳಸಬೇಕು. ದಾಸೋಹ ಭವನದಲ್ಲಿ ನಂದಿನಿ ತುಪ್ಪ ಮಾತ್ರ ಉಪಯೋಗಿಸಬೇಕು. ದೇವಾಲಯಗಳ ಪ್ರಸಾದದಲ್ಲೂ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಅಂತ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಿಂದ ದೇಗುಲಗಳಿಗೆ ಆದೇಶ ಹೋಗಿದೆ. ಒಟ್ಟಿನಲ್ಲಿ ಪರಮಾತ್ಮನ ಸನ್ನಿಧಿಯಲ್ಲೇ ಪಾವಿತ್ರ್ಯದ ಅಗ್ನಿಪರೀಕ್ಷೆ ಶುರುವಾಗಿದೆ. ಹಣ ಉಳಿಸೋದಕ್ಕೆ ಜಗನ್ ಪಕ್ಷವೇ ಅಡ್ಡದಾರಿ ಹಿಡೀತಾ ಅಥವಾ ತುಪ್ಪ ಕೊಟ್ಟವರೇ ಪಾಪದ ಕೆಲಸ ಮಾಡಿದ್ರ ತನಿಖೆ ನಂತರವಷ್ಟೇ ಗೊತ್ತಾಗಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಐಟಿ. ಈಗಾಗಲೇ ಶಾಸಕ ಮುನಿರತ್ನ ಹನಿ ಟ್ರ್ಯಾಪ್ ಕೇಸ್ನಲ್ಲೂ ಕೂಡ ಸಿಕ್ಕಿಬಿದ್ದಿದ್ದಾರೆ. ರೇಪ್ ಕೇಸ್ನಲ್ಲಿ ಸಿಲುಕಿ ಪೊಲೀಸರ ಮುಂದೆ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಯಾಕೆಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುನಿರತ್ನರಿಗೆ HIV ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವೂ ಕೂಡ ಇದೆ. ಅಂದರೆ HIVನ ಇಂಜೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ, ಅಥವಾ HIV ಸೋಂಕಿತೆಯರನ್ನು ಕಳಿಸಿ ಹನಿ ಟ್ರ್ಯಾಪ್ ಮಾಡಿ ಯಾವ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿದರೂ ಅಂತಹ ವ್ಯಕ್ತಿಗೆ HIV ಬರುವಂತೆ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಇದ್ದಾವೆ. ಇದರ ನಡುವೆಯೇ ಒಕ್ಕಲಿಗ ನಾಯಕರು ಮುನಿರತ್ನ ಅವರ ವಿರುದ್ಧದ ಹಳೆಯ ಕೇಸ್ಗಳನ್ನೆಲ್ಲ ರೀಓಪನ್ ಮಾಡೋದಕ್ಕೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದಾರೆ.
ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನಂ ನಾಯ್ಡುಗೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾನೆ ಇದೆ. ಜಾತಿ ನಿಂದನೆ ಜೀವ ಬೆದರಿಕೆ ಕೇಸ್ನಲ್ಲಿ ಕೋರ್ಟ್ ಜಾಮೀನು ಕೊಟ್ಟಿದೆ. ಈಗ ಅತ್ಯಾಚಾರ ಹನಿಟ್ರಾಪ್ ಕೇಸ್ನಲ್ಲಿ ಮುನಿರತ್ನರನ್ನ ಕಗ್ಲಿಪುರ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಮುನಿರತ್ನ ವಿಷಯದಲ್ಲಿ ರಾಜ್ಯ ರಾಜಕೀಯದಲ್ಲಿ ಸೇಡಿನ ಸಮರ ಶುರುವಾಗಿದೆ. ಹಳೆ ಕೇಸ್ಗಳಿದಾವಂತೆ ಇವೆಲ್ಲವನ್ನೂ ಸೇರಿಸಿ ಸಂಪೂರ್ಣ ತನಿಖೆ ಮಾಡಬೇಕು. ಬಯಾಲಜಿಕಲ್ ವಾರ್ ಏನು ನಾವು ಕೇಳ್ತಾ ಇದ್ದೀವಿ ಆ ರೀತಿ ಇದು ಇತಿಹಾಸದಲ್ಲೇ ಯಾರು ಕೇಳಿರೋದಂತ ವಿಚಾರ. ಯಾರ್ಯಾರು ಮುನಿರತ್ನ ಅವ್ರ ಜೊತೆ ಓಡಾಡ್ತಿದ್ದಾರೆ, ಮುನಿರತ್ನ ಯಾರ್ಯಾರ ಮೇಲೆ ಹಿಂದೆ ಕೋಪ ಇಟ್ಕೊಂಡಿದ್ರು ಅವರೆಲ್ಲರೂ ಟೆಸ್ಟ್ ಮಾಡಿಸ್ಕೋಬೇಕು. ಕಾಂಗ್ರೆಸ್ ಸಚಿವರು ಶಾಸಕರು ಅದರಲ್ಲೂ ಒಕ್ಕಲಿಗ ಸಮುದಾಯದವರೆಲ್ಲ ಒಂದಾಗಿದ್ದಾರೆ. ಮುನಿರತ್ನನನ್ನ ಮಟ್ಟ ಹಾಕ್ತೀವಿ ಅಂತ ಏಕವಚನದಲ್ಲೇ ವಾಗ್ದಾಳಿ ಮಾಡುತ್ತಿದ್ದಾರೆ. ನಿನ್ನೆಯೆಲ್ಲ ಮುನಿರತ್ನ ವಿರುದ್ಧ ಯಾವೆಲ್ಲ ಅಸ್ತ್ರ ಬಳಸಬೇಕು ಅಂತ ಸಭೆ ನಡೆಸಿದ್ರು. ಇವತ್ತು ಅದೇ ಒಕ್ಕಲಿಗ ಕಾಂಗ್ರೆಸ್ ನಾಯಕರೆಲ್ಲ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಮುನಿರತ್ನ ವಿರುದ್ಧ ಹಲವಾರು ದೂರುಗಳಿವೆ. ಎಲ್ಲದರ ತನಿಖೆಗೆ ವಿಶೇಷ ತಂಡ ರಚನೆಗೆ ಸಿಎಂ ಹತ್ರ ಮನವಿನೂ ಮಾಡಿದ್ರು. ರಾಜಕೀಯ ವಿರೋಧಿಗಳಿಗೆ ಹೆಚ್ಐವಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅನ್ನೋ ಆರೋಪವನ್ನಂತೂ ಗಂಭೀರವಾಗಿ ತಗೊಂಡು ವಾಗ್ದಾಳಿ ಮಾಡುತ್ತಿದ್ದಾರೆ. ಮುನಿರತ್ನ ವಿರುದ್ಧ ಎಸ್ಐಟಿ ರಚಿಸಲು ಸಿಎಂಗೆ ಮನವಿ. ಎಚ್ಡಿಕೆ ಅಶೋಕ್ ರವಿ ಮಾತಾಡಲಿ ಎಂದ ಕೃಷಿ ಸಚಿವರು. ಎಸ್ಐಟಿನ ಮಾಡಿ ಮುನಿರತ್ನ ಅವರ ಬಗ್ಗೆ ನಿನ್ನೆ ಮೊನ್ನೆ ರಿಲೀಸ್ ಆಗ್ತಾ ಇರತಕ್ಕಂಥದ್ದು ಇನ್ನೂ ಹಲವಾರು ಎಫ್ಐಆರ್ ಆಗಿರುವಂತೆ ಹಳೆ ಕೇಸ್ಗಳಿದಾವಂತೆ ಇವೆಲ್ಲವನ್ನೂ ಸೇರಿಸಿ ಸಂಪೂರ್ಣ ತನಿಖೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ. ಸೊ ಇವರು ಸಮಾಜದ ಕ್ಷಮೆಯನ್ನ ಕೇಳಬೇಕು. ಕುಮಾರಸ್ವಾಮಿ ಅವರು ಮತ್ತು ಅಶೋಕ್ ಮತ್ತು ಸಿಟಿ ರವಿ ಅಂತ ಹೇಳಿ ನಾವು ಹೇಳಿದೀವಿ. ಮುನಿರತ್ನನಿಂದ ಏಡ್ಸ್ ಇಂಜೆಕ್ಷನ್ ಅಸ್ತ್ರ ಬಳಕೆ. ಬಯಾಲಾಜಿಕಲ್ ವಾರ್ ತನಿಖೆಗೆ ಸುರೇಶ್ ಒತ್ತಾಯ. ಬಯಾಲಾಜಿಕಲ್ ವಾರ್ ಏನು ನಾವು ಕೇಳ್ತಾ ಇದ್ವಿ ಆ ರೀತಿ ಇದು ಇತಿಹಾಸದಲ್ಲೇ ಯಾರು ಕೇಳಿರೋದಂತ ಒಂದು ವಿಚಾರ. ಮುನಿರತ್ನರಿಂದ ಅನೇಕರಿಗೆ ಹೆಚ್ಐವಿ ಸೋಂಕು ಹರಡುವ ಭಯ. ಎಲ್ಲರೂ ಹೆಚ್ಐವಿ ಟೆಸ್ಟ್ ಮಾಡಿಸಲು ಡಾಕ್ಟರ್ ರಂಗನಾಥ್ ಆಗ್ರಹ. ಹೆಚ್ಐವಿ ಸೋಂಕನ್ನ ಹರಡಿಸುವಂತ ಒಂದು ಕ್ರೂರವಾದಂತ ಒಂದು ವ್ಯವಸ್ಥೆನ ಮುನಿರತ್ನ ಅವರು ಮಾಡಿದ್ದಾರೆ ಅಂತ ಕೇಳಿ ಬಹಳಷ್ಟು ಬೇಸರ ಆಯಿತು. ಯಾರ್ಯಾರು ಮುನಿರತ್ನ ಅವ್ರ ಜೊತೆ ಓಡಾಡ್ತಿದ್ದಾರೆ, ಮುನಿರತ್ನ ಯಾರ್ಯಾರ ಮೇಲೆ ಹಿಂದೆ ಕೋಪ ಇಟ್ಕೊಂಡಿದ್ರು ಅವರೆಲ್ಲರೂ ಹೆಚ್ಐವಿ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ನಾನೊಬ್ಬ ವೈದ್ಯನಾಗಿ ಕೇಳ್ಕೊತಾ ಇದ್ದೀನಿ. ಮುನಿರತ್ನ ಅತ್ಯಾಚಾರ ಪ್ರಕರಣದ ತನಿಖೆ ಈಗಷ್ಟೇ ಶುರುವಾಗಿದೆ. ಆತುರಾತುರವಾಗಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಇದೆಲ್ಲ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಅನ್ನೋದು ಬಿಜೆಪಿ ನಾಯಕರ ನೇರ ವಾಗ್ದಾಳಿ. ಸರಿಯಾದ ರೀತಿಯಲ್ಲಿ ತನಿಖೆ ಕೂಡ ಆಗಬೇಕಾಗತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಯ ಸೋಲು ಕೂಡ ರಾಜ್ಯದ ಉಪಮುಖ್ಯಮಂತ್ರಿಗಳಿರ್ಬೋದು, ಅಲ್ಲಿನ ಕಾಂಗ್ರೆಸ್ನ ಅಭ್ಯರ್ಥಿ, ಸೊ ಅವರ ಪಾತ್ರಗಳೇನು ಎಲ್ಲವೂ ಕೂಡ ಬರೋದ್ರಿಂದ ಗೊತ್ತಾಗಬೇಕಾಗ್ತದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಡಿ ಕೆ ಶಿವಕುಮಾರ್ ಅವ್ರನ್ನ ಅಥವಾ ಡಿ ಕೆ ಸುರೇಶ್ ಅವ್ರನ್ನೇ ತನಿಖಾಧಿಕಾರಿ ಮಾಡಿದ್ರೆ ಇನ್ನೂ ಕೂಡ ಸುಲಭ ಅಂತ ಕಾಣ್ತದೆ. ಯಾವ ಒಂದು ಎಳ್ಳಷ್ಟು ಇಲ್ಲದವರು ಇವರಿಗೆ ನಾಚಿಕೆ ಎಲ್ಲ ಮಾನ ಮರೆಯೋದಿಲ್ಲ. ಇವರೊಬ್ಬರು ನೈತಿಕತೆ ಬಗ್ಗೆ ನಮಗೆ ಹೇಳೋಂಥ, ನಾವು ಯಾವತ್ತೂ ಮೌನಿಗಳಲ್ಲ, ಅವರಂಗೆ ಅಸಹಾಯಕರಲ್ಲ, ಅಧಿಕಾರದ ದಹ ಇರೋಂಥವ್ರಲ್ಲ, ರಾಜಕೀಯಕ್ಕೆ ಬಂದಿರುವಂಥದ್ದು ನಮ್ಮ ಸ್ವಾರ್ಥಕ್ಕಾಗಲ್ಲ. ನಿಮ್ಮ ಥರ ನಾವು ಡಬಲ್ ಸ್ಟ್ಯಾಂಡರ್ಡಾಗಿ ಮಾತಾಡೋಕ್ಕಾಗಲ್ಲ. ನಿಮ್ಮದು ದೇವೇಗೌಡರಿಗೆ ಒಂದು ಸ್ಟ್ಯಾಂಡರ್ಡು, ನಿಮಗೆ ಅವರು ಒಕ್ಕಲಿಗರಲ್ಲ, ಬೇರೆ ಯಾರು ಬಂದರೆ ಅವರು ಒಕ್ಕಲಿಗರು ನಿಮ್ಗೆ. ರಾಜಕೀಯ ಏನಾದರೂ ಇರಲಿ, ಜಾತಿ ನಿಂದನೆ ಕೇಸ್ನಲ್ಲಿ ಜಾಮೀನು ಸಿಕ್ಕರು, ರೇಪ್ ಕೇಸ್ನಲ್ಲಿ ಮುನಿರತ್ನ ಅಂಧರಾಗಾಯಿತು. ಡಿವೈಎಸ್ಪಿ ದಿನಕರ್ ಶೆಟ್ಟಿಯಿಂದ ಮುನಿರತ್ನಂ ನಾಯ್ಡುರನ್ನ ಎರಡು ಸುತ್ತು ವಿಚಾರಣೆ ನಡೆಯಿತು. ಹಾರೋಹಳ್ಳಿ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿ ತನಿಖೆನೂ ಚುರುಕುಗೊಳಿಸಿದ್ದಾರೆ. ಆದರೆ ಇಷ್ಟಕ್ಕೆ ಸುಮ್ಮನಾಗ್ತಿಲ್ಲ ಸರ್ಕಾರ. ಮುನಿರತ್ನ ಹಳೆ ಕೇಸ್ಗಳನ್ನೆಲ್ಲ ತೆಗೆದು ಎಸ್ಐಟಿ ರಚಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಪ್ರಮುಖವಾಗಿ 2009 ಸಿವಿಲ್ ಗುತ್ತಿಗೆದಾರನಾಗಿದ್ದಾಗ ಕಳಪೆ ಕಾಮಗಾರಿ ನಡೆಸಿದ್ದು, ಅಧಿಕಾರಿಗಳ ಜೊತೆ ಶಾಮೀಲಾಗಿ ಭ್ರಷ್ಟಾಚಾರ ನಡೆಸಿದ್ದ ಕೇಸ್ ರೀಓಪನ್ ಆಗುವ ಸಾಧ್ಯತೆ ಇದೆ. 2014 ರಾಜರಾಜೇಶ್ವರಿ ನಗರ ಕ್ಷೇತ್ರದ ಟೆಂಡರ್ಗಳಲ್ಲಿ ಬಹುಕೋಟಿ ಹಗರಣ ಆಗಿತ್ತು. ಆಗ ವೈಯಾಲಿಕಾವಲ್ ಮನೆಯಲ್ಲಿ 1016 ಬಿಬಿಎಂಪಿ ಫೈಲ್ಗಳನ್ನು ಮನೆಯಲ್ಲಿಟ್ಟಿದ್ದಾಗ ಲೋಕಾಯುಕ್ತ ದಾಳಿ ಮಾಡಿತ್ತು. ಆ ಕೇಸ್ಗೂ ಮರುಜೀವ ಸಿಗಬಹುದು. 2018 1500 ಕೋಟಿ ರೂಪಾಯಿ ಬಿಬಿಎಂಪಿಯಲ್ಲಿ ನಕಲಿ ಬಿಲ್ ಮಾಡಿಸಿದ್ದ ಆರೋಪವಿದ್ದು ಅಪರಾಧ ತನಿಖಾ ಇಲಾಖೆ ಚಾರ್ಜ್ಶೀಟ್ನಲ್ಲಿ ಮುನಿರತ್ನ ಹೆಸರಿದೆ. 2018 ಚುನಾವಣೆ ವೇಳೆ ಜಾಲಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ನಕಲಿ ವೋಟರ್ ಐಡಿ ಪತ್ತೆಯಾಗಿತ್ತು. ಆಗ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದ ಚುನಾವಣಾ ಆಯೋಗ ಮುನಿರತ್ನರನ್ನ ಆರೋಪಿ ಮಾಡಿತ್ತು. ಇನ್ನು 2019 ಮಹಿಳಾ ಕಾರ್ಪೊರೇಟರ್ ಸೀರೆ ಎಳೆದಿದ್ದ ಕೇಸ್ ರೀಓಪನ್ ಆಗಬಹುದು. 2023 ವಾರ್ಡ್ ನಂಬರ್ 160 ಮಹಿಳೆಯರಿಗೆ ಸೀರೆ ವಿತರಣೆ ಪ್ರಕರಣವನ್ನು ರೀಓಪನ್ ಮಾಡಬಹುದು.
ಇದರ ಜೊತೆಗೆ ಈಗ ದಾಖಲಾಗಿರುವ ಜಾತಿನಿಂದನೆ, ಜೀವ ಬೆದರಿಕೆ ಪ್ರಕರಣ, ಅತ್ಯಾಚಾರ, ಹನಿ ಟ್ರ್ಯಾಪ್, ಮಹಿಳೆಯರ ಮೇಲೆ ದೌರ್ಜನ್ಯ, ಹೆಚ್ಐವಿ ಇಂಜೆಕ್ಟ್ ಮಾಡಿ ವಿರೋಧಿಗಳ ಮೇಲೆ ಬಯೋವಾರ್ ಮಾಡಿದ ಪ್ರಕರಣಗಳನ್ನೆಲ್ಲ ಎಸ್ಐಟಿಗೆ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಮುನಿರತ್ನರಿಂದ ನೊಂದವರು, ಬೆಂದವರು, ಕಿರುಕುಳಕ್ಕೆ ಒಳಗಾದವರು ಮುಂದೆ ಬಂದು ದೂರು ಕೊಡಿ ಅಂತ ಕಾಂಗ್ರೆಸ್ನವರು ಅಭಿಯಾನ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಮುನಿರತ್ನರನ್ನು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದ ಬಿಜೆಪಿಗೂ ಈಗ ಮುನಿರತ್ನ ಬೇಡವಾಗ್ತಿದ್ದು ನೋಟಿಸ್ ಜಾರಿ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಷ್ಟು ದಿನ ಕಾಂಗ್ರೆಸ್ ಅವರ ನಿದ್ದೆಗೆಡಿಸ್ತಾ ಇದ್ದಂತಹ ದೋಸ್ತಿ ಪಡೆಯ ಮೇಲೆ ಈಗ ಸರ್ಕಾರ ಡಿನೋಟಿಫಿಕೇಶನ್ ಅಸ್ತ್ರವನ್ನು ಹೂಡಿದೆ. ಒಂದು ಕಡೆಯಲ್ಲಿ ಕುಮಾರಸ್ವಾಮಿಯವರು, ಮತ್ತೊಂದು ಕಡೆ ಯಡಿಯೂರಪ್ಪ, ಇವರ ವಿರುದ್ಧದ ಆರೋಪಗಳನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವಂತಹ ಸಮರ ಬಹಳ ಜೋರಾಗಿ ಸಾಗ್ತಾ ಇದೆ. ಆರೋಪ ಪ್ರತ್ಯಾರೋಪ ಮಾಡ್ತಾ ಮೂರೂ ಪಕ್ಷದವರು ಕೂಡ ಹಗರಣ ಮಾಡಿರುವುದನ್ನು ಅವರವರೇ ಬಹಿರಂಗಪಡಿಸ್ತಾ ಇದ್ದಾರೆ. ಸರ್ಕಾರ ನಡೆಸ್ತಾ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಮೂಡಾ ಸೈಟು ಹಗರಣದ ಆರೋಪ ಇದೆ. ಸರ್ಕಾರದ ಕಿವಿ ಹಿಂಡ್ತಾ ಇದ್ದ ಬಿಜೆಪಿ ಮತ್ತು ಜೆಡಿಎಸ್ನವರ ಮೇಲೆ ಈಗ ಸರ್ಕಾರ ಡಿನೋಟಿಫಿಕೇಶನ್ ಬಾಂಬ್ ಹಾಕಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಕುಮಾರಸ್ವಾಮಿ 100 ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡಿಸಿಕೊಂಡಿದ್ದಾರೆ. ಅದು ಯಡಿಯೂರಪ್ಪ ಕೈಯಲ್ಲಿ ಅನ್ನೋದು ಕಾಂಗ್ರೆಸ್ಸಿಗರ ನೇರ ಆರೋಪ. ಆದ್ರೆ ಕುಮಾರಸ್ವಾಮಿ ಪ್ರಕಾರ ಅದೆಲ್ಲ ಕಾನೂನುಬದ್ಧವಾಗಿ ನಡೆದಿದೆಯಂತೆ. ಬೆಲೆ ಬಾಳ್ತಕ್ಕಂತ ಜಮೀನು ಅಂತದನ್ನ ಡಿನೋಟಿಫೈ ಮಾಡಿದ್ದಾರೆ, ಅದರಲ್ಲೂ ಕುಮಾರಸ್ವಾಮಿ ಅವರ ಬಾಮೈದನಿಗೆ ಮಾಡಿದ್ದಾರೆ. ಆಮೇಲೆ ಅವರ ಅತ್ತೆ GPU ಹೋಲ್ಡರ್ ಆಗಿದ್ದಾರೆ, ಯಾರು ಸತ್ತೋಗಿದ್ದಾರೆ ಅವರ ಹೆಸರಿನಲ್ಲಿ ಮಾಡಿದ್ದಾರೆ. ಕುಮಾರಸ್ವಾಮಿ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್, ಲಾಜಿಕಲ್ ಹಿಡಿದು ತಗೊಂಡೋಗಿರೋದು ಇವತ್ತೊರೆಗೆ ನಿದರ್ಶನ ಇಲ್ಲ. ಬೀಂಗ್ ಎ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡಬೇಕಲ್ವ. ಅದು ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿದೆ. ಒಂದ್ ನಿಮಿಷ ಬರದೇ ನನ್ನ ಪಾತ್ರ ನಂದೇನಿದೆ ತಗೊಂಡಿದ್ದಾರೆ, ರೆಕಾರ್ಡೇ ಇದೆ. ಏನು ಕಾನೂನು ಬಾರಿವಾಗಿ ಮಾಡಿದಾರಾ, ಇಲ್ಲ ಬಿಡಿಯಾಗಿ ಟೋಪಿ ಯಾಕೆ ಮಾಡೋರಾ, ಇಲ್ಲ 14 ಸೈಟ್ ತಗೊಂಡವ್ರಲ್ಲ, ಯಾವುದೋ ಪ್ರಾಪರ್ಟಿ, ಯಾವೊಂದೋ ಪ್ರಾಪರ್ಟಿ. ಡಿನೋಟಿಫಿಕೇಶನ್ ಅಲ್ಲಿ ನಿನ್ನೆ ಅವರು ರೆಕಾರ್ಡೇ ಬಿಡುಗಡೆ ಮಾಡಿಲ್ವಾ. ಇದು ಎಲ್ಲದರ ಬಗ್ಗೆ ಆಲ್ರೆಡಿ ತನಿಖೆಗಳಾಗೋಗಿದೆ. ಮಾಜಿ ಸಂಸದ ಡಿಕೆ ಸುರೇಶ್ HDK ವಿರುದ್ಧ ವಾಗ್ದಾಳಿ ಮಾಡಿದ್ರು, ಸತ್ತವರ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂದ್ರು. ಇದಕ್ಕೂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟು ಬೆನಗಾನಹಳ್ಳಿ ಪ್ರಕರಣ ಹಿಡಿದು ತಿರುಗೇಟು ಕೊಟ್ಟರು. ರಸ್ತೆ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಡಿನೋಟಿಫಿಕೇಶನ್ ಕೂಡ ಇವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಕಡತ ಮುಂದೆ ಮುಂದುವರೆದಿರ್ತಕ್ಕಂಥದ್ದು. ಡಿನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚಿತವಾಗಿಯೇ ರಿಜಿಸ್ಟರ್ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿರ್ತಕ್ಕಂಥ ದಾಖಲೆಗಳ ಈಗಾಗಲೇ ಬಿಡುಗಡೆ ಆಗಿ ಏನಾರ ಮಾತಾಡೋಕ್ಕೋದ್ರೆ ಏಯ್ ಮುಗ್ದೋಗಿರೋ ಕತೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಬೇರೆಯವ್ರಿಗಾದ್ರೆ ಸಂಬಂಧ, ಇವ್ರಿಗಾದ್ರೆ ಸಂಬಂಧ ಇಲ್ಲ. ಬೆನಗಾನಹಳ್ಳಿ ಕೇಸಲ್ಲಿ ಇದೇ ಯಡಿಯೂರಪ್ಪನವ್ರ ಹತ್ರ ಇದೇ ನಿಮ್ಮ DK ಶಿವಕುಮಾರು ಶ್ರೀನಿವಾಸ ಅಂತ ಸತ್ತೋಗಿದ್ದಾರಲ್ಲ, ಅವ್ರ ಜಮೀನನ್ನ ಹೆಬ್ಬೆಟ್ಟು ಯಾರ ಕೈಲಿ ಒತ್ತಿಸ್ಕೊಂಡ್ರು. ಬೆನಗಾನಹಳ್ಳಿ ಕೇಸ್ ಇತ್ತಲ್ಲ ಕೋರ್ಟ್ಗಳಲ್ಲಿ, ಅದನ್ನು ರಾಜಿ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟರು, ಅವರು ಆ ಕೇಸ್ ಹಾಕ್ದನ್ನ ಕರೆದು ಏನೇನು ಪಂಚಾಯಿತಿ ಮಾಡಿದ್ರು ಗೊತ್ತಿದೆ DK ಸುರೇಶ್ಗೆ. ಕುಮಾರಸ್ವಾಮಿ ಮೇಲೆ ಕಾಂಗ್ರೆಸ್ ನಾಯಕರು ಮಾಡ್ತಿರೋ ಆರೋಪ ಏನು, ಭೂಮಿ ಎಲ್ಲಿದೆ, ಬೆಲೆ ಎಷ್ಟು, ಪ್ರಕರಣ ಏನಾಗಿದೆ ಅಂತ ನೋಡೋಣ. ಬೆಂಗಳೂರಿನ RT ನಗರದ ಗಂಗೇನಹಳ್ಳಿಯಲ್ಲಿ ಭೂಮಿ ಇದೆ. ಸರ್ವೆ 7-1C, 7B, 7C ಅಲ್ಲಿರುವ 1.11 ಎಕರೆ ಭೂಮಿ ಇದೆ. ಈ ಭೂಮಿ ಮಾರುಕಟ್ಟೆ ದರ ಈಗ ಹತ್ರ 100 ಕೋಟಿ ರೂಪಾಯಿ. 1976 ಬಡಾವಣೆ ನಿರ್ಮಾಣಕ್ಕೆ BDA ಸ್ವಾಧೀನಪಡಿಸಿಕೊಳ್ತು. 1978 ಸಂಪೂರ್ಣ ಭೂ ಸ್ವಾಧೀನ ಪ್ರಕ್ರಿಯೆಯೂ ಮುಗಿದಿದೆ. ಆದರೆ ಮೂಲ ಮಾಲೀಕರೇ ಸತ್ತು ಹೋದ್ಮೇಲೆ ಡಿನೋಟಿಫಿಕೇಶನ್ ಆಗಿದೆ. ರಾಜಶೇಖರಯ್ಯ ಎನ್ನುವ ವ್ಯಕ್ತಿ ಡಿನೋಟಿಫಿಕೇಶನ್ಗೆ 2007 CM ಆಗಿದ್ದ ಕುಮಾರಸ್ವಾಮಿಯವರಿಗೆ ಅರ್ಜಿ ಹಾಕಿದರು. 2008 HDK ಅವಧಿಯಲ್ಲಿ ಡಿನೋಟಿಫೈ ಪ್ರಕ್ರಿಯೆ ಶುರು ಮಾಡಿದ್ರು. 2009 BSY ಅವಧಿಯಲ್ಲಿ ಡಿನೋಟಿಫೈ ಫೈನಲ್ ಆಗಿದೆ. 11 ಭೂಮಾಲೀಕರ ಜೊತೆ HDK ಅತ್ತೆ ಹೆಸರಿಗೆ GPA ಮಾಡಿ ಆಮೇಲೆ ಖಾತೆ ಮಾಡಿಕೊಟ್ಟಿದ್ದಾರೆ. 2015 ಲೋಕಾಯುಕ್ತದಲ್ಲಿ HDK ಮೇಲೆ ಪ್ರಕರಣ ದಾಖಲಾಗಿತ್ತು. ತನಿಖೆ ಮುಗಿಸಿದ್ದು ಕಾನೂನುಬದ್ಧ ಅಂತ ಲೋಕಾಯುಕ್ತ ವರದಿ ಕೊಟ್ಟಿದೆ.
ಇದು ಕುಮಾರಸ್ವಾಮಿ ಯಡಿಯೂರಪ್ಪ ಪ್ರಕರಣ. ಆದರೆ ಇನ್ನೊಂದ್ ಕಡೆ ಮತ್ತೊಂದು ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಂಘರ್ಷ ಶುರುವಾಗಿದೆ. ಮೋಡ ಹಗರಣದ ಜೊತೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಗರಣ ಆಗಿದೆ ಅಂತ ನಟರಾಜ್ ದೂರು ನೀಡಿದ್ರು. ಈ ಬಗ್ಗೆಯೂ ರಾಜ್ಯಪಾಲರು ವರದಿ ಕೇಳಿದ್ದಾರೆ. ಒಂದ್ ಕಡೆ ಮೋಡ ಸೈಟ್ ಪ್ರಕರಣ, ಮತ್ತೊಂದ್ ಕಡೆ ಮೋಡದಲ್ಲಿ ಕಾಮಗಾರಿ ಹಗರಣಗಳು ಜೋರಾಗಿ ಸದ್ದು ಮಾಡುತ್ತಿದ್ದು ತಾರ್ಕಿಕ ಅಂತ್ಯ ಯಾವಾಗ ಅನ್ನೋದೇ ಯಕ್ಷ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ ನ್ಯೂಸ್ 18. ನಾಗಮಂಗಲದಲ್ಲಿ ಕಿಡಿಗೇಡಿಗಳು ಬೆಂಕಿ ಹೊತ್ತಿ ಉರಿಸಿದಂತಹ ಘಟನೆ ಹಸಿರಾಗಿರುವಾಗಲೇ ದಾವಣಗೆರೆಯಲ್ಲೂ ಕೂಡ ಧರ್ಮ ದಂಗಲ್ ನಡೆದಿದೆ. ಹಿಂದೂ ಮುಸ್ಲಿಂ ಅನ್ನುವಂತಹ ದ್ವೇಷದ ಕಿಡಿಯನ್ನು ಹೊತ್ತಿಸಿ ಕಿಡಿಗೇಡಿಗಳೇನೋ ಆರಾಮಾಗಿದ್ದು, ಆದರೆ ಪೊಲೀಸರು ಶಾಂತಿ ಕದಡಿದವರ ಹೆಡೆಮುರಿ ಕಟ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಬಿಜೆಪಿಯವರೇ ಮಾಡಿಸ್ತಾ ಇರೋದು, ಬಿಜೆಪಿಯವರ ಕುಮ್ಮಕ್ಕಿನಲ್ಲಿ ಆಗ್ತಾ ಇರೋದು ಅನ್ನುವಂತಹ ನೇರ ಆರೋಪವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಕಿಚ್ಚು ಸಿಕ್ಕಿದ್ದೆಲ್ಲ ನುಚ್ಚು ನೂರು, ರಾತ್ರಿ ಇಡೀ ಕಲ್ಲು ತೂರಾಟ, ಖಾಕಿ ಲಾಠಿ ಚಾರ್ಜ್. ಶಾಂತವಾಗಿದ್ದ ದಾವಣಗೆರೆ ಈಗ ಕೊತ ಕೊತ ಅಂತ ಕುದಿಯೋದಕ್ಕೆ ಶುರುವಾಗಿದೆ. ಎಲ್ಲೆಲ್ಲೂ ಆತಂಕ, ಕಣ್ಣು ಹಾಯಿಸಿದ್ದಲ್ಲೆಲ್ಲ ಪೊಲೀಸರು. ಒಂದೇ ಒಂದು ಕ್ಷಣದ ಕಿಚ್ಚು ಇಡೀ ಊರನ್ನೇ ನರಕ ಮಾಡಿದೆ. ನಾಗಮಂಗಲದ ರೀತಿ ಇದು ಕೂಡ ಪ್ರೀ ಪ್ಲಾನ್ಡ್ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಯಾಕಂದ್ರೆ ದುಷ್ಕೃತ್ಯ ನಡೆದ ಜಾಗದಲ್ಲಿ ಬಿಯರ್ ಬಾಟಲ್ಗಳನ್ನ ಗುಡ್ಡೆ ಹಾಕಿಕೊಂಡಿರೋದು ಪತ್ತೆಯಾಗಿದೆ. ಮೊದಲೇ ಕತ್ತಲು, ಯಾರು ಯಾರಿಗೆ ಹೊಡಿತಿದ್ದಾರೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಎಲ್ಲಿಂದ ಕಲ್ಲುಗಳು ಬರ್ತಿವೆ ಅನ್ನೋದು ಸಹ ಗೊತ್ತಾಗ್ತಿರ್ಲಿಲ್ಲ. ರಾಕ್ಷಸರ ಅಟ್ಟಹಾಸಕ್ಕೆ 8 ಹೆಚ್ಚು ವಾಹನಗಳು ಪೀಸ್ ಪೀಸ್ ಆಗಿವೆ. ಹಿಂದೂಗಳ ಮನೆಯನ್ನೇ ಟಾರ್ಗೆಟ್ ಮಾಡಿ ಕಲ್ಲು ತೂರಿದ್ದಾರಂತೆ. ದಾವಣಗೆರೆಯ ಮಟ್ಟಿಕಲ್, ಆನೆಕೊಂಡ ಜನ ರಾತ್ರಿ ಇಡೀ ಭಯದಲ್ಲಿ ದಿನ ಕಳೆದಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಯಾರ ಮನೆಗೆ ಬೆಂಕಿ ಇಡ್ತಾರೋ, ಇನ್ಯಾರ ಮನೆಗೆ ಕಲ್ಲು ಬೀಳುತ್ತೋ ಅನ್ನೋ ಭಯದಲ್ಲಿ ಕಾಲ ಕಳೆದಿದ್ದಾರೆ. ಪೊಲೀಸರ ಜೀಪಿನ ಸೈರನ್ ಬಂದಾಗ್ಲೆಲ್ಲ ಜನ ಬೆಚ್ಚಿ ಬೀಳ್ತಿದ್ರು. ಯಾಕಂದ್ರೆ 2 ಗಂಟೆಯಲ್ಲಿ ಇಡೀ ಏರಿಯಾ ಆ ಮಟ್ಟಕ್ಕೆ ಹೊತ್ತಿ ಉರಿದಿತ್ತು. ಹತ್ತೊಂಬತ್ತು ಕಿಡಿಗೇಡಿಗಳಿಗೆ 14 ದಿನ ನ್ಯಾಯಾಂಗ ಬಂಧನ. ಹಬ್ಬದ ವೇಳೆಗೆ ಅಟ್ಟಹಾಸ ಮೆರೆದವರನ್ನ ಪೊಲೀಸರು ಅಟ್ಟಾಡಿಸಿಕೊಂಡು ಬೇಟೆಯಾಡಿದ್ದಾರೆ. ಮನೆ ಸೇರ್ಕೊಂಡ್ರೂ ಬಿಟ್ಟಿಲ್ಲ, ಅಡಗಿ ಕೂತವರನ್ನು ತಪ್ಪಿಸಿಕೊಳ್ಳೋದಕ್ಕೆ ಬಿಟ್ಟಿಲ್ಲ. ಮೂಲೆ ಮೂಲೆ ಜಾಲಾಡಿ 19 ಕಿಡಿಗೇಡಿಗಳನ್ನ ಬಂಧಿಸಿದ್ರು. ಅವರನ್ನೆಲ್ಲ ಈಗ 14 ದಿನ ನ್ಯಾಯಾಂಗ ಬಂಧನ ಕೊಪ್ಪಿಸಲಾಗಿದೆ. ಯಾವಾಗ ಬೆಣ್ಣೆ ನಗರಿಯಲ್ಲಿ ಗಣೇಶನ ಬೆಂಕಿ ಬಿತ್ತೋ ಖುದ್ದು IGP ರಮೇಶ್ ಅವರೇ ಅಖಾಡಕ್ಕಿಳಿದಿದ್ರು. ಈ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ IGP, ಗಲಭೆಗೆ ಕಾರಣರಾದ 2 ಕೋಮಿನ ಮುಖಂಡರ ಮೇಲೆ ಕೇಸ್ ದಾಖಲಾಗಿದೆ. CCTV ಪರಿಶೀಲಿಸಿ ಮತ್ತಷ್ಟು ಜನರನ್ನ ಬಂಧಿಸೋ ಕೆಲಸ ಮಾಡ್ತೀವಿ, ಹೆಚ್ಚುವರಿಯಾಗಿ ಇನ್ನಷ್ಟು ಪೊಲೀಸರನ್ನ ನಿಯೋಜಿಸಲಾಗಿದೆ ಅಂದ್ರು. 2 ಕೋಮು ಸೈಡಿಂದನು ಅವರು ಒಬ್ಬರು ಮಾಡಿದ ನಂತರ ಅವನ ಮೇಲೆ ಇನ್ನೊಬ್ಬರು ಇವರು ಮಾಡಿದೆ. 2 ಪ್ರಕರಣಗಳು ಆಗಿದೆ, ಪ್ರಕರಣ ವಿಚಾರಣೆಯಲ್ಲಿದೆ. ಕೆಲವು ಕಿಡಿಗಳು ಈ ಸಿಚುವೇಶನ್ ಅಡ್ವಾಂಟೇಜ್ ತಗೊಂಡು ಈ ಮಾಡಕ್ಕೆ ಪ್ರಯತ್ನ ಮಾಡಿದರು. ಆ ಪ್ರಯತ್ನ ಮಾಡಿದ ಇಮಿಡಿಯೇಟ್ಲಿ ನಾವು ಕಂಟ್ರೋಲ್ ಮಾಡಿದ್ದೇವೆ. ಕಲ್ಲು ತೂರಿದವರು ಯಾರು, ಅರೆಸ್ಟ್ ಆದವರು ಯಾರು ಒಂದೂ ಗೊತ್ತಿಲ್ಲ. ಆದ್ರೆ ಆರೋಪಿಗಳ ಹೆತ್ತವರು ಮಾತ್ರ ಕಣ್ಣೀರಿಡುತ್ತಿದ್ದಾರೆ. ನಮ್ಮ ಮಕ್ಕಳು ಅಮಾಯಕರು, ಗಣೇಶನನ್ನ ಕೂರಿಸೋದಕ್ಕೆ ಅನುಮತಿ ಪಡೆದಿದ್ರು. ಯಾರದ್ದು ಪ್ರಚೋದನೆಯಿಂದ ಗಲಾಟೆಯಾಗಿದೆ, ಆದ್ರೆ ನಮ್ಮ ಮಕ್ಕಳನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಕಣ್ಣೀರಿಡುತ್ತಿದ್ದಾರೆ. ಇನ್ನು ಈ ವಿಷಯದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ CM ಸಿದ್ದರಾಮಯ್ಯ BJP ವಿರುದ್ಧ ನಿಗಿನಿಗಿ ಕೆಂಡಾಕಾರಿದ್ದಾರೆ. BJPಯವರ ಕುಮ್ಮಕ್ಕಿನಿಂದಲೇ ಗಲಾಟೆ ನಡೆಯುತ್ತಿದೆ, ಕೋಮುವಾದಿಗಳ ಹೇಳಿಕೆಯೇ ಇದಕ್ಕೆಲ್ಲ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಚೋದನೆ ಮಾಡ್ತಕ್ಕಂಥದ್ದು ಕೋಮು ಗಲಭೆಗಳಾಗಬೇಕಂದ್ರೆ BJPಯವರೇ ಕಾರಣ, ಅವ್ರ ಪ್ರಚೋದನೆಯಿಂದ ಇವೆಲ್ಲ ಆಗ್ತದೆ. ಒಟ್ನಲ್ಲಿ ಇಡೀ ದಾವಣಗೆರೆ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಮತ್ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ಹಬ್ಬದ ಹೆಸರಲ್ಲಿ ಧರ್ಮದ ಕಿಚ್ಚು ಹಚ್ಚೋರಿಗೆ ಪೊಲೀಸರು ಸರಿಯಾದ ಪಾಠ ಕಲಿಸಬೇಕಿದೆ. ಶರಣು ಹಂಪಿ ಜೊತೆ ಸಂಜಯ್, ನ್ಯೂಸ್ 18, ದಾವಣಗೆರೆ.
ಬಳ್ಳಾರಿ ಜೈಲಲ್ಲಿ ಮಂಕಾಗಿದ್ದ ದರ್ಶನ್ ಒಂದು ದಿನವೂ ಕೂಡ ಹೆಚ್ಚು ಲವಲವಿಕೆಯಿಂದ ಇರಲಿಲ್ವಂತೆ. ಯಾಕಂದ್ರೆ ಪರಪ್ಪನ ಗ್ರಹಾರದಲ್ಲಿ ಬಹಳ ಆರಾಮಾಗಿ ಕಾಲ ಕಳೀತಾ ಇದ್ದ, ಬಹಳ ರಾಜಾರೋಷವಾಗಿದ್ದ, ಬಹಳಷ್ಟು ರಾಜಾತಿಥ್ಯವು ಕೂಡ ಆತನಿಗೆ ಸಿಗ್ತಾ ಇತ್ತು. ಆದರೆ ಬಳ್ಳಾರಿ ಸೇರಿದ ಮೇಲೆ ಗುಂಪು ಯಾವುದು ಕೂಡ ಇರಲಿಲ್ಲ, ಓಡಾಡೋದಕ್ಕೆ ಜೊತೆಗಿರುವಂತಹ ರೌಡಿಗಳು ಕೂಡ ಇರಲಿಲ್ಲ. ಹೀಗಾಗಿ ಕಂಬಿ ಹಿಂದೆ ಕೂತ್ಕೊಂಡು ಒಂದಿಷ್ಟು ಕಣ್ಣೀರು ಕೂಡ ಸುರಿಸಿದಂಗೆ ಇತ್ತು. ಆದರೆ ಯಾವಾಗ ತಾಯಿ ಹೋಗಿ ಧೈರ್ಯ ಹೇಳಿ ಬಂದರು, ಅದಾದ ನಂತರ ದಾಸ ಖುಷಿಯಾಗಿದ್ದಾನೆ. ಕಂಬಿ ಹಿಂದೆ ಸೊರಗಿದ್ದ ಪೊರ್ಕಿಗೆ ಹೆತ್ತವಳ ಬಲ. ನಟ ದರ್ಶನ್ ಇವತ್ತು ಜಗತ್ತಿನ ಪಾಲಿಗೆ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾನೆ. ಆದ್ರೆ ಹೆತ್ತವಳ ಪಾಲಿಗೆ ಮಾತ್ರ ಯಾವತ್ತಿದ್ರೂ ಮಗನೇ. ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನಿದೆ. ಕೊಲೆ ಮಾಡಿದ್ದೇ ಆದ್ರೆ ಶಿಕ್ಷೆಯನ್ನೂ ಅನುಭವಿಸಿ ಬರ್ತಾನೆ. ಹೊರಗೆ ಬಂದ್ಮೇಲಾದ್ರೂ ಒಳ್ಳೆ ಮಗನಾಗ್ತಾನೆ ಅನ್ನೋ ನಂಬಿಕೆ ಮೇಲೆಯೇ ಮೀನಾ ತೂಗುದೀಪ್ ಸಾಂತ್ವನ ಹೇಳಿ ಬಂದಿದ್ದು. ಇಷ್ಟು ದಿನ ಸರಿಯಾಗಿ ಊಟ ಮಾಡದ ದರ್ಶನ್ ಇವತ್ತು ಚಿಕನ್ ಊಟವನ್ನ ಎರಡು ತುತ್ತು ಜಾಸ್ತಿಯೇ ಮಾಡಿದ್ದಾನೆ. 800 ಗ್ರಾಂ ಚಿಕನ್, ಚಪಾತಿ, ಅನ್ನ ಸಾರು, ಮಜ್ಜಿಗೆ ಬಾರಿಸಿದ್ದಾನೆ. ರಾಜಾತಿಥ್ಯ ಎಫೆಕ್ಟ್, ಮೊಬೈಲ್ಗಳ ಜಾಡು ಹಿಡಿದ ಕಾಕಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಾನೇ ಪುಡಾಂಗ್ ಬಾಸ್ ಅಂತ ಮೆರೆದಿದ್ದವ ನಟ ದರ್ಶನ್. ರೌಡಿ ನಾಗನ ಜೊತೆ ಸೇರ್ಕೊಂಡು ಒಂದ್ ಕೈಯಲ್ಲಿ ಕಾಫಿ ಮಗ್ಗು, ಇನ್ನೊಂದ್ ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡು ಬಿಲ್ಡಪ್ ಕೊಟ್ಟಿದ್ದ. ಯಾವಾಗ ಇದು ಜಗಜ್ಜಾಹೀರಾಯಿತೋ, ಪರಪ್ಪನ ಅಗ್ರಹಾರ ಜೈಲಿನ ಮೂಲೆ ಮೂಲೆಯನ್ನ ಪೊಲೀಸರು ಜಾಲಾಡಿದ್ರು. ಇವಳೇ 15 ಮೊಬೈಲ್ಗಳು ಪತ್ತೆಯಾಗಿದ್ವು. ಇದರ ಜಾಡು ಹಿಡಿದು ತನಿಖೆ ನಡೆಸಿದ ಪೊಲೀಸರು ಜೈಲೊಳಗೆ ಮೊಬೈಲ್ ಫೋನ್ ತಂದಿದ್ಯಾರು, ಮೊಬೈಲ್ ಸಪ್ಲೈ ಮಾಡ್ತಿದ್ದವ್ರು ಯಾರು ಅನ್ನೋದರ ಜಾಡನ್ನ ಪತ್ತೆ ಮಾಡಿದ್ದಾರೆ. ದರ್ಶನ್ ಹಾಗೂ ರೌಡಿ ನಾಗನ ವಿಚಾರಣೆ ನಡೆಸಿದ್ದ ಪೊಲೀಸರು ಹಲವಾರು ಮಾಹಿತಿ ಕಲೆ ಹಾಕಿದ್ರು. ಯಾವಾಗ ಪೊಲೀಸರು ಸಣ್ಣ ಸುಳಿವು ಬಿಡದಂತೆ ತನಿಖೆ ಶುರು ಮಾಡಿದ್ರೋ ಆಗ್ಲೇ KGF ಮೂಲದ ಹಂತಕ ವಿಜಯ್ ಲಾಕ್ ಆಗಿದ್ದು. ಕೊಲೆ ಕೇಸಲ್ಲಿ ಜೈಲು ಸೇರಿರೋ ಈತನೇ ಮೊಬೈಲ್ ಮಾರಾಟದ ಡೀಲ್ ಮಾಡಿದ್ದ. ದುರಂತ ಅಂದ್ರೆ ಜೈಲಾಧಿಕಾರಿಗಳ ಸಹಾಯದಿಂದಲೇ ಮೊಬೈಲ್ ಮಾರಾಟ ಮಾಡ್ತಿದ್ದಂತೆ. ಜೈಲೊಳಗೆ ಮೊಬೈಲ್ ತರೋದೇ ಅಪರಾಧ. ಅಂಥದ್ರಲ್ಲಿ ಈತ ಮೊಬೈಲ್ ಅಂಗಡಿಯೇ ಇಟ್ಕೊಂಡ ರೀತಿಯಲ್ಲಿ ಮಾರಾಟ ಮಾಡ್ತಿದ್ದಂತೆ. 10,000 ಮೊಬೈಲ್ ಅನ್ನ 1 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಿದ್ದ. ಈತನಿಂದ ಕೆಲ ನಟೋರಿಯಸ್ ರೌಡಿಗಳು ಕೂಡ ಮೊಬೈಲ್ ಖರೀದಿ ಮಾಡಿದ್ರಂತೆ. ಇನ್ನು ಜೈಲು ಸೇರಿರೋ ಪವಿತ್ರ ಗೌಡ ಜಾಮೀನಿನ ಮೊರೆ ಹೋಗಿದ್ದಾರೆ. ಇವತ್ತು ಇದರ ವಿಚಾರಣೆ ನಡಿಬೇಕಾಗಿತ್ತು. ಆದ್ರೆ SPP ಇನ್ನೂ ಆಕ್ಷೇಪಣೆ ಸಲ್ಲಿಸದೆ ಇರೋದ್ರಿಂದ ಸೋಮವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಒಟ್ಟಿನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿರೋರು ಕ್ಷಣ ಕ್ಷಣಕ್ಕೂ ನರಕ ಅನುಭವಿಸ್ತಾ ಇರೋದಂತೂ ಸುಳ್ಳಲ್ಲ. ಬಳ್ಳಾರಿಯಿಂದ ಬಸವರಾಜ್ ಜೊತೆ ಗಂಗಾಧರ್, ಕ್ರೈಮ್ ಬ್ಯೂರೋ, News 18 ಬೆಂಗಳೂರು. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಕೋಲ್ಕತ್ತಾ ಟ್ರೈನಿ ವೈದ್ಯ ರೇಪ್ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ನಡೆಸಲಾಗ್ತಿರುವ ಪ್ರತಿಭಟನೆ ಅಂತ್ಯವಾಗಿದೆ. ಇಂದು ವೈದ್ಯರು ಕೋಲ್ಕತ್ತಾದಲ್ಲಿ ಮೆರವಣಿಗೆ ನಡೆಸಿದ್ರು. CBI ತನಿಖೆ ಚುರುಕುಗೊಳಿಸುವಂತೆ ಒತ್ತಾಯಿಸಿದ್ದು ನಾಳೆಯಿಂದ ಕೆಲಸಕ್ಕೆ ಮರಳಲಿದ್ದಾರೆ. ಮಹಿಳಾ ಶೌಚಾಲಯದಲ್ಲಿ ಕ್ಯಾಮೆರಾ ಇಟ್ಟಿದ್ದವನನ್ನ ವಿದ್ಯಾರ್ಥಿನಿಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ACS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಘಟನೆ ನಡೆದಿದ್ದು ಅದೇ ಕಾಲೇಜಿನ ವಿದ್ಯಾರ್ಥಿ ಕೃತ್ಯ ಎಸಗಿದ್ದು ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಪ್ಯಾಲೆಸ್ತೇನ್ ಪರ ಬರವಣಿಗೆಯ ಬಾವುಟ ಪ್ರದರ್ಶನ ವಿಚಾರಕ್ಕೆ 4 ಬಂಧಿಸಲಾಗಿದೆ. ಕಿಡಿಗೇಡಿಗಳು ಈದ್ ಮಿಲಾದ್ ಮೆರವಣಿಗೆ ವೇಳೆ ಫ್ರೀ ಪ್ಯಾಲೆಸ್ತೇನ್ ಬರಹದ ಬಾವುಟ ಪ್ರದರ್ಶನ ಮಾಡಿದ್ರು. ಉತ್ತರ ಕನ್ನಡದ ಕುಮಟಾದ ತದಡಿ ಎಂಬಲ್ಲಿ ಮೀನುಗಾರಿಕೆಗೆ ತೆರಳಿದ ಬೋಟ್ ಅಳವಿಯಲ್ಲಿ ತುಂಬಿದ ಹೂಳಿಗೆ ಡಿಕ್ಕಿ ಹೊಡೆದಿದೆ. ಕರಾವಳಿ ಪೊಲೀಸ್ ಪಡೆ ಮೀನುಗಾರರ ಜೀವ ಉಳಿಸಿದ್ದು ಭಾರಿ ಅನಾಹುತ ತಪ್ಪಿದೆ. PM ವಿಶ್ವಕರ್ಮ ಯೋಜನೆಗೆ ಇದೀಗ ವರ್ಷದ ಸಂಭ್ರಮ. ಈ ಹಿನ್ನೆಲೆ ಪ್ರಧಾನಿ ಮಹಾರಾಷ್ಟ್ರದ ವಾರ್ಧಾದ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು QR ಕೋಡ್ ಬಳಸಿ ಡಿಜಿಟಲ್ ಪಾವತಿ ಮಾಡಿ ವಿಶ್ವಕರ್ಮ ಕುಶಲಕರ್ಮಿಗಳು ತಯಾರಿಸಿದ ಜಗನ್ನಾಥನ ಕಲಾಕೃತಿಯನ್ನು ಖರೀದಿಸಿದರು. ಹರಿಯಾಣದಲ್ಲಿ ಗೆಲುವು ಸಾಧಿಸಲು AAP ಕಸರತ್ತು ನಡೆಸುತ್ತಿದೆ. ಹರಿಯಾಣಕ್ಕೆ ಭೇಟಿ ನೀಡಿದ AAP ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಯಮುನಾ ನಗರದಲ್ಲಿ ರೋಡ್ ಶೋ ನಡೆಸಿ ಶಕ್ತಿ ಪ್ರದರ್ಶಿಸಿದರು. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಭರ್ಜರಿ ತಯಾರಿ ನಡೆದಿದೆ. ಖ್ಯಾತ ಸಾಹಿತಿ ಹಂಪ ನಾಗರಾಜಯ್ಯ ಈ ಬಾರಿ ದಸರಾ ಉದ್ಘಾಟಿಸಲಿದ್ದಾರೆ ಎಂದು CM ತಿಳಿಸಿದ್ದಾರೆ. ನಾಗರಾಜಯ್ಯ News 18 ಜೊತೆ ಸಂತಸ ಹಂಚಿಕೊಂಡರು. ಇದು ನಾನು ನಿರೀಕ್ಷಿಸಿರಲಿಲ್ಲ, ಇದು ನಾನು ಬರುತ್ತೆ ಅಂತ ಕನಸು ನನಸುಗಳಲ್ಲಿ ನನಗೆ ಆ ಥರ ಆಲೋಚಿಸಿದವನೇ ಅಲ್ಲ. ಹೀಗೆ ಇದ್ದಕ್ಕಿದ್ದ ಹಾಗೆ ಈ ಲಾಟ್ರಿಯಲ್ಲಿ ಅವರಿಗೆ ಬಹುಮಾನ ಬರುತ್ತಲ್ಲ ಹಾಗೆ ನನಗೆ ಪ್ರಾಪ್ತವಾದದ್ದು. ಇದರಿಂದ ನನಗೆ ತುಂಬ ಸಂತೋಷ ಆಗಿದೆ, ಪುಳುಕ ಆಗಿದೆ, ರೋಮಾಂಚನ ಆಗಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ News 18 ಕನ್ನಡ.